ಏಕಲವ್ಯ ಚಿತ್ರತಂಡವು ಚಿತ್ರದ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಎಂಬುದನ್ನು ವೀಕ್ಷಣೆ ಮಾಡಲು ಇಂದು ನಗರದ ಅಶೋಕ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ದರು. ಹೌದು, ಮೊನ್ನೆ ತಾನೆ ರಾಣಾ ಮತ್ತು ರೇಷ್ಮಾ ಅಭಿನಯದ ಏಕಲವ್ಯ ಚಿತ್ರವು ರಾಜ್ಯಾದ್ಯಂತ ರಿಲೀಸ್ ಆಗಿತ್ತು. ಈ ಹಿನ್ನೆಲೆ ಇಂದು ದಾವಣಗೆರೆ ಅಶೋಕ ಚಿತ್ರಮಂದಿರಕ್ಕೆ ಏಕಲವ್ಯ ಚಿತ್ರತಂಡವು ಆಗಮಿಸಿತ್ತು. ಈ ವೇಳೆ ಏಕಲವ್ಯ ಚಿತ್ರದ ನಾಯಕ ಮತ್ತು ನಟಿಯನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದರು. ಚಿತ್ರತಂಡವು ಚಿತ್ರಮಂದಿರದಲ್ಲಿ ಚಿತ್ರದ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಎಂಬುದನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ನಟಿ ರಕ್ಷಿತಾ ರವರು ಮಾತನಾಡಿ, ನಮ್ಮ ಏಕಲವ್ಯ ಚಿತ್ರವು ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಎಂದರು. ರೆಸ್ಪಾನ್ಸ್ ಎಲ್ಲ ಕಡೆಗೂ ತುಂಬಾ ಚೆನ್ನಾಗಿದೆ. ಮೊನ್ನೆಯಿಂದ ಎಲ್ಲ ಥಿಯೇಟರ್ಗಳಿಗೆ ಹೋಗೋಕೆ ಶುರು ಮಾಡಿದ್ವಿ. ನಿನ್ನೆ ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಮೈಸೂರಿಗೆ ಹೋಗಿದ್ವಿ. ಅಲ್ಲೂ ಸೂಪರ್ ಆಗಿತ್ತು ರೆಸ್ಪಾನ್ಸು. ಹೋಗ್ಲಿ, ಸಂಡೇ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದು. ಬಟ್ ಇವತ್ತು ಬೆಳಗ್ಗೆ ತುಮಕೂರಿಂದ ಶುರು ಮಾಡಿದ್ವಿ. ಇವತ್ತು ತುಮಕೂರು, ದಾವಣಗೆರೆ, ಹೂವಿನಡಗ್ಲಿ, ಆಮೇಲೆ ಗದಗ ಹೋಗ್ತಾ ಇದ್ದೀವಿ, ನಾಳೆ ಹುಬ್ಳಿ ಹೋಗ್ತಾ ಇದ್ದೀವಿ. ಇವತ್ತು ಸೋಮವಾರ ಭಯ ಆಯಿತು ಸ್ವಲ್ಪ ಏನಾಗುತ್ತೆ ಅಂತ. ಬಟ್ ಇವತ್ತು ಬೆಳಗ್ಗೆಯಿಂದ ರೆಸ್ಪಾನ್ಸ್ ಅಮೇಝಿಂಗ್ ಆಗಿದೆ. ಒಂದಂತೂ ನಂಬಿಕೆ ಇದೆ, ಸಿನಿಮಾ ಜನರಿಗೆ ಇಷ್ಟ ಆಗಿದೆ, ಸಿನಿಮಾ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಇನ್ನು ಏಕಲವ್ಯ ಚಿತ್ರದ ನಟ ರಾಣಾರವರು ಮಾತನಾಡಿ, ಎಲ್ಲ ಕಡೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ, ಇಂದು ದಾವಣಗೆರೆಯಲ್ಲಿ ಕೂಡ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದರು. ಸೂಪರ್, ಎಲ್ಲ ಕಡೆ ನಾವು ನಿನ್ನೆಯಿಂದ ಸುತ್ತಾ ಇದ್ದೀವಿ, ಇವತ್ತಿಲ್ಲಿ ದಾವಣಗೆರೆಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಇದ್ರ ಮುಂಚೆ ತುಮಕೂರಿಗೆ ಹೋಗಿದ್ವಿ, ಅಲ್ಲೂ ಸೂಪರ್ ಆಗಿದೆ. ಸೊ ಇದೇ ಹಿಂಗೆ ರೋಡ್ ಟ್ರಿಪ್ ನಮ್ದು, ನೆಕ್ಸ್ಟ್ ಗದಗವರೆಗೂ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಚೆನ್ನಾಗಿದೆ ಅಂತ ಬರ್ತಾ ಇದೆ. ಸೊ ತುಂಬ ಖುಷಿ ಆಗ್ತದೆ. ಇನ್ನು ನಟಿ ರೇಷ್ಮಾರವರು ಮಾತನಾಡಿ, ತುಂಬಾ ಖುಷಿ ಆಗ್ತಾ ಇದೆ, ಎಲ್ಲ ಕಡೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಎಲ್ಲರೂ ನಮ್ಮ ಚಿತ್ರವನ್ನ ನೋಡಿ ಆಶೀರ್ವದಿಸಿ ಎಂದರು. ತುಂಬಾ ಖುಷಿ ಆಗುತ್ತೆ, ಎಲ್ಲಾ ಕಡೆಯಿಂದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ನಮ್ಮ ಸಿನಿಮಾನ ಗೆಲ್ಸಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಯಾರ್ಯಾರು ಇನ್ನು ಸಿನಿಮಾ ನೋಡಿಲ್ಲ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಥ್ಯಾಂಕ್ ಯು. ಈ ವೇಳೆ ನಿರ್ದೇಶಕ ಪ್ರೇಮ್ ರವರು ಮಾತನಾಡಿ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜನರು ಚಿತ್ರಮಂದಿರಕ್ಕೆ ಬಂದು ನೋಡ್ತಾ ಇದ್ದಾರೆ, ನಮ್ಮ ಚಿತ್ರವನ್ನ ತುಂಬಾ ಹಿಟ್ ಮಾಡ್ತಿದ್ದಾರೆ, ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ ಎಂದರು. ತುಂಬ ಕರ್ನಾಟಕ ರಾಜ್ಯಾದ್ಯಂತ ಒಂದು ಒಳ್ಳೆ ರಿಪೋರ್ಟು, ತುಂಬ ಚೆನ್ನಾಗಿ ಬಂದು ಥಿಯೇಟರ್ ಹೋಗಿ ನೋಡ್ತಿದ್ದಾರೆ ಜನ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಒಂದು ಲವ್ ಸ್ಟೋರಿ ಅಂತಾಗಲಿ, ಒಂದು ಮ್ಯೂಸಿಕ್ ಅಂತಾಗಲಿ, ಆ್ಯಂಡ್ ದೆನ್ ಒಂದು ಅದ್ಭುತವಾದ
ಒಂದು ರೇಪ್ ಅನ್ನೋ ಒಂದು ಇದನ್ನ ಇನ್ಸಿಡೆಂಟ್ ಇಟ್ಕೊಂಡು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಅದನ್ನ ಮ್ಯೂಸಿಕಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಅದನ್ನ ಇವತ್ತು ಎಂಟೈರ್ ಕರ್ನಾಟಕ ತುಂಬ ಅದ್ಭುತವಾಗಿ ಪಿಕ್ಚರ್ನ ಹಿಟ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಬಂದು ನೋಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್. ಅದಕ್ಕಿಂತ ಇನ್ನು ಹೆಚ್ಚಾಗಿ ಏನು ಬೇಕು? ಥ್ಯಾಂಕ್ ಯು ಸೋ ಮಚ್.